ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮತ್ತೊಮ್ಮೆ ಕೂಲ್ ಹೋಮ್ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಸ್ವಲ್ಪ ದಿನದ ಕೆಳಗಡೆ ನಾನು ಒಂದು ವಿಡಿಯೋದಲ್ಲಿ 3D ಲೊಕೇಟರ್ಸ್ ಯೂಸ್ ಮಾಡಿ ಯಾವ ಥರ ಬೋರ್ವೆಲ್ ಪಾಯಿಂಟನ್ನು ಐಡೆಂಟಿಫೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ಮಾಹಿತಿನ ನಿಮ್ಮ ಮುಂದೆ ಹಂಚಿಕೊಂಡಿದ್ದೆ ಫ್ರೆಂಡ್ಸ್ ಆ ವಿಡಿಯೋನ ನೀವು ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದನ್ನು ಲಿಂಕನ್ನು ಕೊಟ್ಟಿರ್ತೀನಿ ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸೊ ಆ ಬೋರ್ವೆಲ್ ಪಾಯಿಂಟ್ ಐಡೆಂಟಿಫೈ ಮಾಡಿದ್ರಲ್ಲ ಅದರದ್ದು ಡ್ರಿಲ್ಲಿಂಗು ಲಾಸ್ಟ್ ವೀಕ್ ಇತ್ತು ಆ್ಯಕ್ಚುಲಿ ಲಾಸ್ಟ್ ಸಾಟರ್ಡೆ ಸಂಡೇ ಸೊ ಅದರಲ್ಲಿ ಎಷ್ಟು ನೀರು ಬಂದಿದೆ ಎಷ್ಟು ಅಡಿಗೆ ನೀರು ಸಿಕ್ಕಿದೆ ಟೋಟಲಾಗಿ ಎಷ್ಟು ಇಂಚ್ ನೀರು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು 3D ಲೊಕೇಟರ್ಸ್ ಜನರೇಟ್ ಮಾಡಿರೋದು ಡಯಾಗ್ರಾಮು ಸೊ ಇಲ್ಲಿ ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಎಲ್ಲ ಮೀಟರ್ಸಲ್ಲಿದೆ 50 meters 100 meters ಆ ಥರ ಅಪ್ ಟು 500 meters ವರೆಗಿದೆ ಅಂದರೆ 1500 feet ವರೆಗೆ ಇದು ಭೂಮಿನ ಸ್ಕ್ಯಾನ್ ಬಂಡೆಯನ್ನು ಸ್ಕ್ಯಾನ್ ಮಾಡುತ್ತೆ ಓಕೆ ಸೊ ಇಲ್ಲಿ ನೀವು ಮಧ್ಯ ಸರ್ಕಲ್ಗಳು ನೋಡ್ಬೋದು ಇಲ್ಲಿ ಸೊ ರೆಡ್ ಕಲರ್ ಸರ್ಕಲ್ಗಳು ಸೊ ಅಲ್ಲಿ ಸರ್ಕಲ್ಗಳು ಏನು ಸ್ಪೆಸಿಫೈ ಮಾಡ್ತವೆ ಅಂತಂದರೆ ಮುಂಚಿನ ವಿಡಿಯೋದಲ್ಲಿ ಹೇಳಿದಂಗೆ ಕ್ರಾಕ್ಸ್ಗಳು ಬಂಡೆಯಲ್ಲಿರೋ ಕ್ರಾಕ್ಸನ್ನು ಸ್ಪೆಸಿಫೈ ಮಾಡುತ್ತೆ ಸೊ ಈ ರೇಂಜಲ್ಲಿ ಈ ಏರಿಯಾದಲ್ಲಿ ಕ್ರಾಕ್ಸ್ ಇದೆ ಅಂತ ಹೇಳೋದು ಅಂದರೆ ಎಲ್ಲೆಲ್ಲಿ ಈ ಥರ ಸರ್ಕಲ್ಗಳಿದೆಯಲ್ಲ ಅಲ್ಲಿ ಕ್ರಾಕ್ಸ್ ಇದೆ ಅಂತ ಲೆಕ್ಕ ಸೊ ಕ್ರಾಕ್ಸ್ ಎಲ್ಲಿರುತ್ತಲ್ಲ ಅಲ್ಲಿ ನೀರು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾರೆ ಫ್ರೆಂಡ್ಸ್ ಸೊ ನೀವು ಇವಾಗ ನೋಡ್ಬೋದು ಪೈಪ್ ಫಿಕ್ಸ್ ಮಾಡಿರೋದು ಇದು ತೋರಿಸಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಪಾಯಿಂಟ್ ಐಡೆಂಟಿಫೈ ಮಾಡಿ ಇದೆಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಪಾಯಿಂಟ್ ಐಡೆಂಟಿಫೈ ಮಾಡಿದ್ದಾರೆ ಸೊ ಇದಾದಮೇಲೆ ಸೊ ಡ್ರಿಲ್ಲಿಂಗು ಸ್ಟಾರ್ಟ್ ಆಗಿದೆ ಸೊ ಫಸ್ಟು ಮಡ್ ಲೇಯರು ಡ್ರಿಲ್ಲಿಂಗು ಸ್ಟಾರ್ಟ್ ಮಾಡಿದ್ದಾರೆ ಸೊ ನೀವು ಅದು ಮಡ್ ಲೇಯರ್ ಈ ಡ್ರಿಲ್ಲಿಂಗ್ ಆದಮೇಲೆ ನೋಡ್ಬೋದು ಆ PVC ಪೈಪ್ ಇತ್ತಲ್ಲ ಆ ಪೈಪು ಬ್ರೇಕ್ ಆಗಿರೋದು ಕೂಡ ಇವಾಗ ನೀವು ನೋಡ್ಬೋದು ಸೊ ಈ ಮಡ್ ಲೇಯರ್ ಆದಮೇಲೆ ಸೊ ಬೇರೆ ಥರ ಡ್ರಿಲ್ಲಿಂಗ್ ಬಿಟ್ಟು ಯೂಸ್ ಮಾಡ್ತಾರೆ ಸೊ ಅದು ಬಂಡೆ ಕೊರಿಯೋಕ್ಕೆ ಆ ಡ್ರಿಲ್ಲಿಂಗ್ ಬಿಟ್ಟನ್ನು ಯೂಸ್ ಮಾಡ್ತಾರೆ ಸೊ ಇದಾದಮೇಲೆ ಆ್ಯಕ್ಚುಲಿ ಸೊ ಅಪ್ ಟು 100 feet ಆದಮೇಲೆ ಏನಾಗಿದೆ ಅಂತಂದರೆ ಇವರು ಓನರ್ಸ್ ಕೇಸಿಂಗ್ ಪೈಪ್ ಹಾಕಿದ್ದಾರೆ ಸೊ ಇವರು ನೀವು ನೋಟಿಸ್ ಮಾಡ್ಬೋದು ಇವರು GI ಕೇಸಿಂಗ್ ಪೈಪ್ ಹಾಕಿದ್ದಾರೆ MS ಪೈಪ್ ಹಾಕಿಲ್ಲ ಯಾಕಂತಂದರೆ ನೀರು ಕಿಲ್ ಬಿದ್ದು ವಾಸನೆ ಬರುತ್ತೆ ಅಂದರೆ ನೀರು ಕಬ್ಬಿಣದ ವಾಸನೆ ಬರುತ್ತಲ್ಲ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ GI ಕೇಸಿಂಗ್ ಪೈಪನ್ನು ಇವರು ಹಾಕ್ಸಿದ್ದಾರೆ ಫ್ರೆಂಡ್ಸ್ ಸೊ ಆಮೇಲೆ ಅಪ್ ಟು ಈಗ ಹಿಂಗೆ ಡ್ರಿಲ್ಲಿಂಗ್ ಮುಂದುವರೆದಿದೆ ಸೊ 240 feet ವರೆಗೆ ಐ ಮೀನ್ 239 feet ವರೆಗೆ ಏನೂ ಗುಡ್ ನ್ಯೂಸ್ ಇಲ್ಲ ಫ್ರೆಂಡ್ಸ್ ಸೊ ಫುಲ್ ಸುಮ್ ತುಂಬ ಡಸ್ಟ್ ಹಾರ್ತಾ ಇತ್ತು ಅಷ್ಟೇ ಬೇರೆ ಏನೂ ಇದಿಲ್ಲ ನೀರಿಂದ ಯಾವುದೇ ಲಕ್ಷಣಗಳು ಕಂಡು ಬರಲಿಲ್ಲ 240 feet ವರೆಗೆ 239 feet ವರೆಗೆ ಬಟ್ 240 feet ಒಂದು ಪಾಯಿಂಟ್ ಸಿಕ್ಕಿದೆ ಓಕೆ ಸೊ ಎಕ್ಸಾಕ್ಟ್ಲಿ 1 inch ನೀರು ಸಿಕ್ಕಿದೆ ಫ್ರೆಂಡ್ಸ್ ಸೊ ಅದನ್ನು ನೀವು ಅಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈಗ ಅಪ್ ಟು 439 feet ವರೆಗೆ ಡ್ರಿಲ್ಲಿಂಗ್ ಕಂಟಿನ್ಯೂ ಆಗಿದೆ ಸೊ 440 feet ಒಂದು ಇನ್ನೊಂದು 1/2 inch ನೀರು ಸಿಕ್ಕಿದೆ ಆ್ಯಕ್ಚುಲಿ ಫ್ರೆಂಡ್ಸ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 579 feet ವರೆಗೆ ಬೋರ್ವೆಲ್ ಡ್ರಿಲ್ ಮಾಡಿದ್ದಾರೆ ಸೊ 580 feet ಇನ್ನೊಂದು 2 inch ಔಟ್ಪುಟ್ಟು ಸಿಕ್ಕಿದೆ ಸೊ ಇದು ಓಡ್ರಸ್ ಲೇಯರಲ್ಲಿ ಸಿಕ್ಕಿದೆ ಹಾಗಾಗಿ ನೀರು ಸ್ವಲ್ಪ ವೈಟಿಶ್ ಆಗಿ ಕಾಣಿಸುತ್ತೆ ನಿಮಗೆ ಫ್ರೆಂಡ್ಸ್ 3 ಡಿಫ್ರೆಂಟ್ ಹೈಟಲ್ಲಿ ಸಿಕ್ಕಿರೋದ್ರಿಂದ ಡ್ರಿಲ್ಲಿಂಗನ್ನು 600 feet ಸ್ಟಾಪ್ ಮಾಡಿದ್ದಾರೆ ಟೋಟಲ್ ಔಟ್ಪುಟ್ ನೀವು ನೋಡ್ಬೋದು 3.5 inch ಔಟ್ಪುಟ್ ಸಿಕ್ಕಿದೆ ಮತ್ತು ಅದು ಇನ್ನೊಂದು ಅಂಶ ಏನು ಅಂತಂದರೆ ಎಲ್ಲವೂ ಈ ರೆಡ್ ಸರ್ಕಲ್ ಏನು ಮೆನ್ಷನ್ ಮಾಡಿದಾರಲ್ಲ ಆ ರೆಡ್ ಸರ್ಕಲ್ ಒಳಗಡೆನೇ ಪಾಯಿಂಟ್ಗಳು ಸಿಕ್ಕಿದೆ ಫ್ರೆಂಡ್ಸ್ ಸೊ ಇವಾಗ ನೀವು ನೋಡ್ಬೋದು ಫ್ಲಶ್ ಮಾಡ್ತಾ ಇದ್ದಾರೆ ಬೋರ್ವೆಲ್ನ ಕ್ಲೀನಿಂಗ್ ಪ್ರೊಸೆಸ್ಸು ಆಮೇಲೆ ರಿಕ್ಸ್ಗಳು ರಿಮೂವ್ ಮಾಡ್ತಾ ಇದ್ದಾರೆ ಡ್ರಿಲ್ಲಿಂಗ್ ಬಿಟ್ಗಳು ರಿಮೂವ್ ಮಾಡ್ತಾ ಇದ್ದಾರೆ ಮತ್ತು ಲಾಸ್ಟಾಗಿ ವೆಲ್ಡ್ ಮಾಡಿ ಇದನ್ನು ಓನರ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಫ್ರೆಂಡ್ಸ್ Thank you.
ಫ್ರೆಂಡ್ಸ್, ಈ ಥರ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ತಂದಿದ್ದಕ್ಕೆ ನನಗೆ ನಿಮ್ಮಿಂದ ಒಂದು ಲೈಕ್ ಬೇಕು. ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಹೊಸ ವಿಷಯಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್ ಆ್ಯಂಡ್ ವಂದೇ ಮಾತರಂ.